ಇನ್ನು ಹೋಗೋಣ ಈ ಸ್ಪಂದನ ಸಾವಿನ ಬಳಿಕ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಸಾವಿನ ಬಳಿಕ ಮತ್ತೆ ಈ ಹಾರ್ಟ್ ಅಟ್ಯಾಕ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಆಗ್ತಿದ್ದಾವೆ ಹಿಂದೆ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಕೆಲವೊಂದಿಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ನಟರು ಸೆಲೆಬ್ರಿಟಿಗಳು ಮಧ್ಯ ವಯಸ್ಕರು ಸಾವನ್ನಪ್ಪು ಹಾರ್ಟ್ ಅಟ್ಯಾಕ್ನಿಂದ ಯಾಕೆ ಅನ್ನೋದ್ರ ಬಗ್ಗೆ ಮತ್ತೆ ಚರ್ಚೆ ಶುರುವಾಗ್ತಾಯಿದೆ ಈ ಬಗ್ಗೆ ಜಯದೇವ ಆಸ್ಪತ್ರೆಯ ನಿರ್ದೇಶಕರು ಡಾಕ್ಟರ್ ಮಂಜುನಾಥ್ ಅವರು ಸಾಕಷ್ಟು ಸುದೀರ್ಘವಾಗಿ ಮಾತನಾಡಿದ್ದಾರೆ ಏನಪ್ಪ ಅಂದರೆ ಮಂಜುನಾಥ್ ಅವರ ಪ್ರಕಾರ ಅತಿಯಾದ ಒತ್ತಡ ಅನ್ನೋದು ಈ ಯುಗದ ಒಂದು ತಂಬಾಕಿಂತದ್ದೇ ಅಂದರೆ ತಂಬಾಕು ಹೇಗೆ ಮನುಷ್ಯನನ್ನು ಕೊಲ್ಲುತ್ತೋ ಆ ಥರ ಈಗಿನ ಜನ್ರೇಷನ್ಗೆ ಸ್ಟ್ರೆಸ್ಸು ಒತ್ತಡ ಈ ಯುಗದಲ್ಲಿ ತಂಬಾಕಿನ ಥರ ಕಾಡ್ತಾ ಇದೆ ಎಚ್ಚರವಾಗಿರಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ನಿಜವಾಗಲೂ ಇದು ಬಹಳ ನೋವಿನ ಸಂಗತಿ ನಮ್ಮ ರಾಜ್ಯ ಹಾಗೂ ದೇಶದಲ್ಲಿ ಅದರಲ್ಲೂ ಕೂಡ ಯುವಕ ಹಾಗೂ ಮಧ್ಯ ವಯಸ್ಕರಲ್ಲಿ ಹೃದಯಾಘಾತದ ಪ್ರಕರಣ ತುಂಬ ಜಾಸ್ತಿ ಆಗ್ತಾ ಇದೆ ಇದು ಆತಂಕಕಾರಿ ಹಾಗೂ ಕಳವಳದ ಬೆಳವಣಿಗೆ ಜಯದೇವ ಆಸ್ಪತ್ರೆಯಲ್ಲಿ ಕಳೆದ ಆರು ವರ್ಷಗಳಲ್ಲಿ ನಾವು ಐದೂವರೆ ಸಾವಿರ ಯುವಕರು ಹಾಗೂ ಮಧ್ಯ ವಯಸ್ಕರಿಗೆ ಹೃದಯ ಸಂಬಂಧಿ ಕಾಯಿಲೆಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ನೀಡಿದ್ದೇವೆ ಮಹಿಳೆಯರಲ್ಲೂ ಅದರಲ್ಲೂ ಐವತ್ತಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯರಲ್ಲಿ ಹೃದಯಾಘಾತದ ಪ್ರಮಾಣ ಬಹಳ ಅಂದರೆ ಬಹಳ ಕಡಿಮೆ ಆದರೆ ನಮ್ಮ ಅಧ್ಯಯನದ ಪ್ರಕಾರ ನಲವತ್ತೈದು ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗಿರುವ ಹೃದಯಾಘಾತ ಕೇಸ್ಗಳಲ್ಲಿ ಶೇಕಡ ಎಂಟರಷ್ಟು ಮಹಿಳೆಯರಾಗಿದ್ದಾರೆ ಇಪ್ಪತ್ತೊಂಬತ್ತು ವರ್ಷದ ವೈದ್ಯ ಮೂವತ್ತು ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಸಿಇಒ ಹಾಗೂ ತೀರ ಇತ್ತೀಚೆಗೆ ಇಪ್ಪತ್ನಾಲ್ಕು ವರ್ಷದ ಕೂಲಿ ಕಾರ್ಮಿಕ ಮಹಿಳೆಗೆ ಹೃದಯಾಘಾತ ಸಂಬಂಧಿ ಚಿಕಿತ್ಸೆಯನ್ನು ನೀಡಿದ್ದೇವೆ ಇದನ್ನು ನೋಡೋದಾದರೆ ನಮ್ಮಲ್ಲಿ ಯುವಕರು ಹಾಗೂ ಮಧ್ಯ ವಯಸ್ಕರಲ್ಲಿ ಹೃದಯಾಘಾತ ಪ್ರಮಾಣ ಹೆಚ್ಚುತ್ತಾ ಇದೆ ಅನ್ನೋ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ದೇಶದಲ್ಲಿ ಇಡೀ ಭಾರತದಲ್ಲಿ ಶೇಕಡಾ ಮೂವತ್ತೈದರಷ್ಟು ಹೃದಯಾಘಾತಗಳಲ್ಲಿ ರೋಗಿಗಳು ನಲವತ್ತೈದು ವರ್ಷಕ್ಕಿಂತ ಕೆಳಗಿನವರಾಗಿದ್ದಾರೆ ಅನ್ನೋದು ತುಂಬ ಆತಂಕದ ವಿಚಾರ ಸಾಮಾನ್ಯವಾಗಿ ಪಾಶ್ಚಿಮಾತ್ಯ ವಿದೇಶಿ ರಾಷ್ಟ್ರಗಳಲ್ಲಿ ಹೃದಯಾಘಾತ ಸಂಖ್ಯೆ ತುಂಬ ಅಧಿಕ ಈಗ ಭಾರತದಲ್ಲೂ ಕೂಡ ಅದೇ ಟ್ರೆಂಡ್ ಆಗ್ತಾಯಿದೆ ಅತಿಯಾದ ಮದ್ಯಪಾನ ಧೂಮಪಾನ ಸಕ್ಕರೆ ಕಾಯಿಲೆ ಕೊಬ್ಬಿನ ಅಂಶ ಹಾಗೂ ಅತಿಯಾದ ರಕ್ತದ ಒತ್ತಡ ಇದ್ದಲ್ಲಿ ಹೃದಯಾಘಾತ ಆಗುತ್ತೆ ಇವೆಲ್ಲವೂ ಸಾಮಾನ್ಯ ಕಾರಣಗಳು ಹಾರ್ಟ್ ಅಟ್ಯಾಕ್ಗೆ ಅನ್ನೋದು ಮಂಜುನಾಥ್ ಅವರ ಅಭಿಪ್ರಾಯ ಅತಿಯಾದ ವ್ಯಾಯಾಮ ಮಾಡೋದು ಒಳ್ಳೆಯದಲ್ಲ ಆರು ತಿಂಗಳಲ್ಲೇ ಹದಿನೈದರಿಂದ ಇಪ್ಪತ್ತು ಕೆ ಜಿ ತೂಕ ಕಡಿಮೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಅತಿಯಾದ ವ್ಯಾಯಾಮ ಮಾಡ್ತಾರೆ ಇದು ತು ತುಂಬ ಕೆಟ್ಟದ್ದು ಒಳ್ಳೆಯದಲ್ಲ ನಮ್ಮಲ್ಲಿ ಕೆಲವರು ಬರ್ತಾರೆ ಚಿಕಿತ್ಸೆಗೆ ಅವರೇನಪ್ಪ ಅಂದರೆ ಮೂರು ದಿನಗಳ ಹಿಂದೆ ತೃಪ್ತಿ ಬೆಟ್ಟಕ್ಕೆ ಹೋಗಿದ್ದೆ ಬೆಟ್ಟ ಅತಿ ಶಬರಿಮಲೆ ದರ್ಶನಕ್ಕೆ ಮಾಡಿದೆ ಮತ್ತು ಇದಾದ ಮೂರು ದಿನಗಳ ಬಳಿಕ ನಮಗೆ ಹೃದಯ ಹೃದಯಾಘಾತ ಆಗಿದೆ ಅಂತಾರೆ ಅಲ್ಲೇ ಯಾಕೆ ಆಗಿಲ್ಲ ಅಂತ ಪ್ರಶ್ನೆ ಕೂಡ ಮಾಡ್ತಾರೆ ಆದರೆ ಅತಿಯಾದ ವ್ಯಾಯಾಮ ಮಾಡಿದರೆ ರಕ್ತನಾಳದ ಒಳಗಡೆ ಇರುವಂಥ ಕೊಲೆಸ್ಟ್ರಾಲ್ ಅಲ್ಸರ್ಗಳು ಒಡೆದು ಹೋಗ್ತವೆ ನಾವು ಯಾವುದೇ ಟೆಸ್ಟ್ ಮಾಡಿದರೂ ಹಾರ್ಟ್ ಅಟ್ಯಾಕ್ಗೆ ಕಾರಣ ಏನು ಅನ್ನೋದು ಗೊತ್ತಾಗೋದಿಲ್ಲ ಇಂಥ ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗುವ ಸಣ್ಣ ಸೂಚನೆ ಕೂಡ ಸಿಗೋದಿಲ್ಲ ಅತಿಯಾದ ಒತ್ತಡ ವ್ಯಾಯಾಮ ಎನರ್ಜಿ ಡ್ರಿಂಕ್ಸ್ ಕುಡಿಯೋದು ಒಳ್ಳೆಯದಲ್ಲ ಆಮೇಲೆ ಪಿ ಒ ಸಿ ಡಿ ಫ್ಯಾಲಿ ಲಿವರ್ ಕೂಡ ಹೃದಯಾಘಾತಕ್ಕೆ ಕಾರಣ ಆಗಬಹುದು ಅನ್ನೋದು ಡಾಕ್ಟರ್ ಮಂಜುನಾಥ್ ಅವರ ಅಭಿಪ್ರಾಯ ಕಾರಣಗಳು ಸಾವಿರ ಇರ್ತವೆ ಇದೇ ಕಾರಣಕ್ಕೆ ಹೃದಯಾಘಾತ ಆಗುತ್ತೆ ಅಂತ ನಿಖರವಾಗಿ ಹೇಳೋದು ಕಷ್ಟ ಬಟ್ ಈಗಿನ ಲೈಫ್ ಸ್ಟೈಲ್ಗೆ ಒತ್ತಡ ಒಂದು ರೀತಿ ತಂಬಾಕಿನ ಥರ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅನ್ನೋದು ಅವ್ರು ಹೇಳ್ತಾರೆ ಮದ್ಯಪಾನ ಧೂಮಪಾನ ಇವೆಲ್ಲವೂ ಕಡಿಮೆ ಆದರೆ ಒಳ್ಳೆಯದು ಜಾಸ್ತಿ ಅತಿಯಾಗಿ ವ್ಯಾಯಾಮ ಮಾಡಬೇಡಿ ಜಿಮ್ಮು ಇವೆಲ್ಲ ಜಾಸ್ತಿ ಮಾಡಬೇಡಿ ಅಂತ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ ಸೊ ಬಿ ಕೇರ್ಫುಲ್